ಇಂಗ್ಲೀಷ್ ಕಾದಂಬರಿ ಕಾರ್ತಿ ವರ್ಜಿನಿಯಾ ಊಲ್ಫ್ ಅವರು ಒಂದು ಕಡೆ ಹೇಳ್ತಾರೆ, ಹೆಣ್ಣೊಬ್ಬಳು ಬರವಣಿಗೆಯಲ್ಲಿ ತೊಡಕೋಬೇಕು ಅಂದರೆ ಅವಳಿಗೆ ಅವಳದ್ದೇ ಆದ ಹಣ ಮತ್ತು ಒಂದು ಕೋಣೆ ತೀರಾ ಅಗತ್ಯ ಅಂತ. ಅಂದರೆ ಅವ್ರು ಹೇಳೋ ಮಾತಿನ ಅರ್ಥ, ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಏಕಾಂತದ ಸ್ವಾತಂತ್ರ್ಯ, ಅಂದರೆ ಖಾಸಗಿತನದ ಸ್ವಾತಂತ್ರ್ಯ ಇದ್ದರೆ ಅವಳು ಬರಹಗಾರಳಾಗಿ ರೂಪುಗೊಳ್ಳಬಹುದು ಸ್ವತಂತ್ರವಾಗಿ ಅನ್ನೋ ಮಾತನ್ನು ಹೇಳ್ತಾರೆ ವರ್ಜಿನಿಯಾ ವುಲ್ಫ್ ಅವರು. ಆ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ತುಂಬ ಫ್ಯಾನ್ಸಿ ಅನಿಸುತ್ತೆ, ಹೌದು ಸತ್ಯ ನೋಡು ಅನಿಸುತ್ತೆ, ಮತ್ತೆಲ್ಲಾದರೂ ಕೋಟ್ ಮಾಡಬೇಕು ಅನಿಸುತ್ತೆ. ಆದರೆ ಇವೆರಡೂ ಇಲ್ಲದೇನೆ, ಅಂದರೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಖಾಸಗಿತನದ ಸ್ವಾತಂತ್ರ್ಯ ಇಲ್ಲದೇನೆ ನಮ್ಮ ತಾಯಿ 20 ವರ್ಷ ಬರೆದಿರೋದನ್ನು ನಾನು ನೋಡಿದ್ದೀನಿ. ಆವಾಗ ನನಗೆ ನಾನು ಕಂಡುಕೊಂಡ ಸತ್ಯ ಏನು ಅಂದರೆ, ನಾವು ನಮ್ಮ ಸುತ್ತಲೇ ಏನೇನೋ ಗೋಡೆಗಳನ್ನು ಕಟ್ಕೊಂಡಿರ್ತೀವಿ, ಅದು ಬೇರೆಯವ್ರು ಕಟ್ಟಿದ ಗೋಡೆಗಳಾಗಿರಬಹುದು ಅಥವಾ ನಾವೇ ಕಟ್ಕೊಂಡ ಗೋಡೆಗಳಾಗಿರಬಹುದು ನಮ್ಮ ಸುತ್ತಲೂ. ಆ ಗೋಡೆಗಳ ಒಳಗೆ ಬಂಧಿತವಾಗಿರೋ ಮನುಷ್ಯನ ದನಿ ಹೊರಗೆ ಸ್ವತಂತ್ರವಾಗಿ ಓಡಾಡಿಕೊಂಡಿರೋ ಮನುಷ್ಯನ ದನಿಗಿಂತ ಭಿನ್ನ ಅನ್ನೋದು ಸತ್ಯವೇ ಸರಿ. ಉದಾಹರಣೆಗೆ ಹೇಳಬೇಕಂದ್ರೆ, ಪಂಜರದಲ್ಲಿರೋ ಒಂದು ಹಕ್ಕಿಯ ಹಾಡು ಅದು ಪಂಜರದಲ್ಲಿದೆ ಅನ್ನೋ ಒಂದೇ ಕಾರಣಕ್ಕೆ ಮಹತ್ವದ್ದಲ್ಲ, ಆದರೆ ಸ್ವತಂತ್ರವಾಗಿ ಹಾರಾಡಿಕೊಂಡಿರೋ ಹಕ್ಕಿಯ ಹಾಡೇ ತುಂಬ ಮಹತ್ವದ್ದು ಅಂತ ನಾವೇ ಕಟ್ಕೊಂಡಿರೋ ನಮ್ಮ ಸಮಾಜ ನಮ್ಮ ಮೇಲೆ ಹೊರಿಸಿರೋ ಕಟ್ಟುಕತೆನೇ ಆಗಿದೆ ಅಂತ ನನಗನ್ಸತ್ತೆ. ಅಮೇರಿಕಾದಲ್ಲಿ ಬರಹಗಾರ ಇದ್ದಾರೆ ಒಬ್ಬರು, ಪತ್ರಕರ್ತ ಕೂಡ ಅವರು, ತಾ ನೆಹಾಸಿ ಕೋಟ್ಸ್ ಅಂತ. ಅವರು ಬಿಟ್ವೀನ್ ದ ವರ್ಲ್ಡ್ ಆ್ಯಂಡ್ ಮೀ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಅಮೇರಿಕದ ಕೆಲವು ಪ್ರದೇಶಗಳಲ್ಲಿ ಜನಾಂಗೀಯ ದ್ವೇಷ ಇನ್ನೂ ಜೀವಂತವಾಗಿದೆ. ಅದ್ರ ಬಗ್ಗೆ ಅವರು ಬರೀತಾ ಬ್ಲ್ಯಾಕ್ ಆನ್ ಬ್ಲ್ಯಾಕ್ ಹೇಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಕಪ್ಪು ಜನಾಂಗದ ವ್ಯಕ್ತಿಯೊಬ್ಬ ಕಪ್ಪು ಜನಾಂಗದ ಇನ್ನೊಬ್ಬ ವ್ಯಕ್ತಿಯನ್ನು ಹಿಂಸಿಸಿದರೆ ಅಥವಾ ಅವನಿಗೆ ಗುಂಡು ಹೊಡೆದ್ರೆ, ನಾವು ನಾಗರಿಕ ಅಂದುಕೊಳ್ಳೋ ಸಮಾಜ ಅದನ್ನು ದೂರ ಇಡುತ್ತೆ. ಅದು ಬ್ಲ್ಯಾಕ್ ಆನ್ ಬ್ಲ್ಯಾಕ್ ಹೇಟ್ ಬಿಡು, ಅದು ಅವರವರೇ ಮಾಡಿಕೊಂಡಿದ್ದು ಅಂತ ಹೇಳುತ್ತೆ ಅಂತ ಬರೀತಾನೆ. ಅವರೇನು ಬರೀತಾರೆ ಅಂದರೆ, ಅದು ಹೇಗಿದೆ ಅಂದರೆ, ಮನುಷ್ಯ ಒಬ್ಬ ಅಸಹಾಯಕ ಮನುಷ್ಯನಿಗೆ ಗುಂಡು ಹೊಡೆದು ಅವನು ರಕ್ತದ ಮಡುವಿನಲ್ಲಿ ಬಿದ್ದಾಗ ಅವನನ್ನು ಅಪಹಾಸ್ಯ ಮಾಡಿ ನಕ್ಕ ಹಾಗೆ ಅಂತ ಅವ್ರು ಹೇಳ್ತಾರೆ. ಅದೇ ಹಿನ್ನೆಲೆಯನ್ನು ನಾವು ದಿನನಿತ್ಯದಲ್ಲಿ ಕಾಣೋ ಘಟನೆಗಳಿಗೂ ಹೋಲಿಸಿದರೆ ನಮ್ಮನ್ನು ಕೂಡ ಹೇಳ್ತಾರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಅದು ಕೂಡ ಎಷ್ಟೋ ಸಲ ನಮಗೆ ತುಂಬ ಫ್ಯಾನ್ಸಿಯಾಗಿ ಕಾಣುತ್ತೆ, ಹೌದು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ. ಹೆಣ್ಣಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಮುಚ್ಚಾಕೋ ಒಂದು ಹುನ್ನಾರ ನಡೀತಾನೆ ಇರುತ್ತೆ. ಅದು ಕೂಡ ಹೇಗಿದೆ ಅಂದರೆ, ತಾ ನಹಾಸಿ ಕೋಟ್ ಹೇಳುವ ಹಾಗೇನೆ. ಅಂದರೆ ನೋಡಿ, ನಾವಿವಾಗ ಅದು ಯಾವುದೇ ವಾತಾವರಣದಲ್ಲಿರಬಹುದು, ಎರಡು ಚಿತ್ರನಟಿಯರ ನಡುವಿನ ಕ್ಯಾಟ್ ಫೈಟ್ ಆಗಿರಬಹುದು, ಅಥವಾ ಉದ್ಯೋಗಸ್ಥ ಮಹಿಳೆಯರ ನಡುವಿನ ಅಸೂಯೆ ಆಗಿರಬಹುದು, ಇಬ್ಬರು ಮಹಿಳಾ ರಾಜಕಾರಣಿಗಳ ಕೆಸರೆರಚಾಟ ಆಗಿರಬಹುದು, ಅಥವಾ ಎಲ್ಲ ಮನೆಗಳಲ್ಲಿ ಇರೋ ಹಾಗೆ ಅತ್ತೆ ಸೊಸೆ ಜಗಳ ಕೂಡ ಆಗಿರಬಹುದು, ಅದು ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಒಂದೇ ಮಾತಿನಿಂದ ಅದು ಕೊನೆ ಆಗಿಬಿಡತ್ತೆ. ಅದು ಕೂಡ ತಾ ನಹಾಸಿ ಕೋರ್ಟ್ ಹೇಳೋ ಹಾಗೇನೆ ಆ ಸಮಸ್ಯೆ ಕೂಡ ಅಂತ ನಾನು ಅನ್ಕೋತೀನಿ.